फ्रेंड्स नोड़ता आर्के केंबावी यूट्यूब चानल फ्रेंड्स वीडियो ना निम्न ऐनकोड़ता आहार नागरिक सरबराजु इलाके कर्नाटक सरकार नेशनल फुड सेक्यूरिटी पोर्टल कड़ी रेशन कार्ड मित्र अंत ऐडिया स्वतः क्रियेट मू अदर मूलक रेशन कार्ड अथवा रेशन कार्ड तुपड़ आगे मत रेशन कार्ड द संबंधित वर्क केसको कई तुम हण कूड़ा संपादने रेशन कार्ड मित्र ईडिया रेजिस्ट्रेशन हे लगीन पड़ी हे अदर के हे अंत संपूर्ण महित वीडियो सो बनी फ्रेंड्स वीडियो शुरू वीडियो शुरू मुंचे तमेलू रिक्वेस्ट तावीनू नम चल सब्सक्राइब आगे अंतर रेड कलर बटन सब्सक्राइब अंतर अदर मेले क्ली पकल बटन बताते अदर मेलू क्ली अली आल अंत नोटिफिकेशन सेलेक्ट मी फ्रेंड्स बनी फ्रेंड्स यहा रीतिया रेशन ईडी रेशन कार्ड मित्र ईडिया पड़ी हे स्टेप बै स्टेप ना निम्हेता होती अदे मोदी के ऐनप अंतर्रे मोदी ऑफिशियल वेबसाइट के बरबाते बेद लिंक ना वीडियो डिस्क्रिप्शन बॉक्स कोई अलग क्ली डायरेक्टी बरबू बंद मेले इंटरफेस ओपन आगत नोड़ी कॉमन रजिस्ट्रेशन फेसिलिटी अंत सो कॉमन रजिस्ट्रेशन फेसिलिटी रेशन कार्ड मित्र ईडिया पड़ीबू नेशनल फुड सेक्यूरिटी पोर्टल लिंकिंग नोटिफिकेशन नोड़बू मई रेशन मई राइट्स अंत कॉमन रजिस्ट्रेशन फेसिलिटी रेशन ईडी कार्ड मित्र पड़ीबे रेशन कार्ड रिलेटेड केस मोबाइल मोदी ना ईडिया पड़ी मोदी अकौंट क्रियेट मे क्रियेट मेरे रीतिया लॉगिन पेजेस सैन इन पेजेस ना इन अकौंट क्रियेट मिले न्यू यूजर अंत नो ऑप्शन मेले क्लिक सो न्यू यूजर अथवा सैन अप मेले क्ली मेले क्ली अप्लिकेशन ओपन आगते अकौंट क्रियेट मे अप्लिकेशन फिलअप सो निमगे रीतिया रजिस्ट्रेशन अप्लिकेशन फिलअप आगत सिंपल नेमु फर्स्ट नेम लास्ट नेम निम्म स्टेट मैं डिस्ट्रिक्ट निम्मले डेट ऑफ बर्थ जेंडर तालूका आमेले लॉगिन आईडी नीवे कूड़ा स्वतः क्रियेट मू अ चेक मोबाइल अवेलेबिलिटी देना इलांत मत पासवर्ड कूड़ा नहीं सेट मोबाइल इन सारी रीकन्फर्म निम्म अड्रेस हाकोली अदादमेले वैलिड मोड आधार कार्ड इट्कोली नेक्स्ट आधार कार्ड नंबर मोबाइल नंबर आमेल ईमेल आईडी मत इल्ली कानतिरुव कैप्शन हाकि रिमार्क अल्ली नीवु हाकि नडेते बिट्रु नडेते आमेले इवेरडु अग्री बटन अन्नु ओडदु ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಮ ಮೊದಲಿಗೆ ಐಡಿ ಅನ್ನು ಪಡೆಯಬೇಕಾದ್ರೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮಗೆ ಐಡಿ ಇದ್ದಿದ್ರೆ ನಿಮ್ಮ ಮೆಂಬರ್ಶಿಪ್ ಇದ್ದರೆ ಐ ಆಲ್ರೆಡಿ ಹ್ಯಾವ್ ಮೆಂಬರ್ಶಿಪ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸೋ ನಾವು ಹೊಸಬರಾಗಿರೋದ್ರಿಂದ ನಾವು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಐಡಿ ಅನ್ನು ಪಡೆಯಬಹುದು ಈಗ ನಾನು ಫಿಲ್ ಅಪ್ ನಿಮಗೆ ಸಬ್ಮಿಟ್ ಆಪ್ಷನ್ ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಎಸ್ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ನಾ ಎಲ್ಲೋ ಕೂಡ ಡೀಟೇಲ್ಸ್ ಅನ್ನು ಕ್ಲಿಕ್ ಮಾಡಿದ್ದೀನಿ ನೀವು ಕರೆಕ್ಟ್ ಆಗಿ ನಿಮ್ಮ ಡೀಟೇಲ್ಸ್ ಅನ್ನು ಕ್ಲಿಕ್ ಮಾಡಿ ಇದು ಎಲ್ಲಾನೂ ಎಂಟ್ರಿ ಮಾಡ್ಕೊಳ್ಳಿ ನೇಮ್ ಆಗಿರಬಹುದು ಸ್ಟೇಟ್ ಆಗಿರಬಹುದು ಲಾಸ್ಟ್ ನೇಮ್ ಡೇಟ್ ಆಫ್ ಬರ್ತು ಮೇಲ್ ಆಮೇಲೆ ಜೆಂಡರ್ ಆಮೇಲೆ ಐಡಿ ನಮ್ಮ ಆಗಲೇ ಹೇಳಿರೋ ಹಾಗೆ ಐಡಿ ನೀವೇ ಸ್ವತಃ ಕ್ರಿಯೇಟ್ ಮಾಡ್ಕೋಬೇಕು ಅದನ್ನ ಚೆಕ್ ಮಾಡ್ಕೊಳ್ಳಿ ಸಿಗುತ್ತಿಲ್ಲ ಅಂತ ರೈಟ್ ಟಿಕ್ ಆಗಬೇಕು ನಿಮ್ಮ ಡಿಸ್ಟ್ರಿಕ್ಟ್ ನಿಮ್ಮ ಸ್ಟೇಟ್ ಡಿಸ್ಟ್ರಿಕ್ಟ್ ತಾಲೂಕಾ ಊರು ಎಲ್ಲಾನೂ ಹಾಕಬೇಕು ಪಾಸ್ವರ್ಡ್ ಕೂಡ ನೀವೇ ಸ್ವತಃ ಕ್ರಿಯೇಟ್ ಮಾಡಿ ಅದನ್ನ ಇನ್ನೊಂದ್ಸರಿ ಎಂಟ್ರಿ ಮಾಡಬೇಕು ಸೋ ಆಮೇಲೆ ಈ ತರ ನಿಮಗೆ ಒಂದು ಆಧಾರ್ ಇಟ್ಕೊಂಡು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಫೋನ್ ನಂಬರ್ ಹಾಕಬೇಕು ಕ್ಯಾಪ್ಚಾ ಹಾಕಬೇಕು ಆಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ ಈ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅದಕ್ಕೆ ಇನ್ನೊಂದ್ಸರಿ ಸೇವ್ ಮಾಡಿ ಅಂತ ಹೇಳುತ್ತೆ ಅದನ್ನ ಓಕೆ ಮಾಡಿ ಓಕೆ ಮಾಡಿದ ಮೇಲೆ ಅವಾಗ ನಿಮಗೆ ಇಲ್ಲಿ ನಿಮ್ಮ ಡಾಟಾನ ಪ್ರೋಸೆಸ್ ಮಾಡುತ್ತೆ ಪ್ರೋಸೆಸ್ ಮಾಡಿ ನಿಮ್ಮ ಐಡಿ ಕ್ರಿಯೇಟ್ ಆಗಿದ್ದು ಆಗಲಾರದು ಒಂದು ಇನ್ಫರ್ಮೇಷನ್ ಬರುತ್ತೆ ಸೋ ನಿಮಗೆ ಪ್ರೋಸೆಸ್ ಆದಮೇಲೆ ಆ ಒಂದು ಆಧಾರ್ ಕಾರ್ಡ್ಗೆ ಒಂದು ಫೋನ್ ನಂಬರ್ ಕೊಟ್ಟಿರ್ತಿರಲ್ಲ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರು ಅದಕ್ಕೆ ಒಂದು ಓಟಿಪಿ ಬರುತ್ತೆ ಇಲ್ಲಿ ಓಟಿಪಿನ ನೀವು ಎಂಟರ್ ಮಾಡಬೇಕಾಗುತ್ತೆ ನೋಡಿ ಒನ್ ಟೈಮ್ ಪಾಸ್ವರ್ಡ್ ಆಸ್ ರಿಸೀವ್ಡ್ ಫ್ರಮ್ ಆಧಾರ್ ಅಂತ ಆಧಾರ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಓಟಿಪಿ ಹೋಗಿರುತ್ತೆ ಅದನ್ನು ನೀವು ಇಲ್ಲಿ ಎಂಟ್ರಿ ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸೋ ನಾವು ಆಧಾರ್ ಕಾರ್ಡ್ಗೆ ಬಂದಿರುವಂತಹ ಓಟಿಪಿನ ಹಾಕಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀವಿ ಅದು ಇನ್ನೊಂದ್ಸರಿ ಕೇಳುತ್ತೆ ಅದನ್ನು ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮ್ಮ ಹಾಕಿರುವಂತಹ ಓಟಿಪಿನ ಪ್ರೋಸೆಸ್ ಮಾಡುತ್ತೆ ಪ್ರೋಸೆಸ್ ಮಾಡಿ ನಿಮ್ಮದು ಇನ್ಫರ್ಮೇಷನ್ ಕರೆಕ್ಟ್ ಇದ್ರೆ ಐಡಿ ಕ್ರಿಯೇಟ್ ಆಗುತ್ತೆ ಇವಾಗ ನಾವು ವೇಟ್ ಮಾಡೋಣ ಸೋ ಇಲ್ಲಿ ನೋಡ್ತಿರಬಹುದು ಎಸ್ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಸಕ್ಸೆಸ್ಫುಲಿ ನೌ ಯು ಕ್ಯಾನ್ ಲಾಗಿನ್ ಯೂಸಿಂಗ್ ದಿ ಪ್ರೊವೈಡೆಡ್ ಡೀಟೇಲ್ಸ್ ಅಂತ ಬರ್ತಾ ಇದೆ ಸೋ ಈ ತರ ನೀವು ರಿಜಿಸ್ಟ್ರೇಷನ್ ಸಕ್ಸೆಸ್ಫುಲ್ ಆದಮೇಲೆ ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಜಸ್ಟ್ ನೀವು ಮತ್ತೆ ರೀಪ್ರೈಸ್ ಪೇಜಿಗೆ ಬರುತ್ತೆ ಅಂತ ಹೇಳಬಹುದು ಇವಾಗ ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗಬೇಕಾಗುತ್ತೆ ಆಗಲೇ ನಾನು ನಿಮಗೆ ಲಾಗಿನ್ ಡೀಟೇಲ್ಸ್ ಕೊಟ್ಟಿದ್ನಲ್ಲ ಇಲ್ಲಿ ಕಾರ್ನರ್ನಲ್ಲಿ ಪಬ್ಲಿಕ್ ಲಾಗಿನ್ ಅಂತ ಇರುತ್ತೆ ನೋಡಿ ಸೋ ಈ ಲಾಗಿನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಮೂರು ರೀತಿಯಾಗಿ ನೀವು ಲಾಗಿನ್ ಅನ್ನು ಹಾಕಬಹುದು ಒಂದು ಯೂಸರ್ ಐಡಿ ಪಾಸ್ವರ್ಡ್ ದಿಂದ ಇನ್ನೊಂದು ಆಧಾರ್ ಕಾರ್ಡ್ ದಿಂದ ಇನ್ನೊಂದು ರೇಷನ್ ಕಾರ್ಡ್ ದಿಂದ ಸೋ ಈ ರೀತಿಯಾಗಿ ಮೂರು ರೀತಿಯಾಗಿ ನೀವು ಮಾಡಬಹುದು ಬಹಳ ಈಜಿಯಾಗಿ ಮಾಡಬಹುದು ಇದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕಾಣ್ತಿರೋ ಅಂತ ಕ್ಯಾಪ್ಚಾ ಹಾಕಿ ನೀವು ಜನರೇಟ್ ಓಟಿಪಿ ಮೂಲಕ ಕೂಡ ಮಾಡಬಹುದು ಯೂಸರ್ ಐಡಿ ಪಾಸ್ವರ್ಡ್ ನೀವು ಈಗಾಗಲೇ ಕ್ರಿಯೇಟ್ ಮಾಡಿದಿರಲ್ಲ ಅದು ಕೂಡ ಹಾಕಿ ನೀವು ಸೈನ್ ಇನ್ ಮಾಡ್ಕೋಬಹುದು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ ಸೋ ಇಲ್ಲಿ ಡೀಟೇಲ್ಸ್ ಹಾಕಿ ನಾವು ಸೈನ್ ಇನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ನಮ್ಮ ಡೀಟೇಲ್ಸ್ ಎಲ್ಲವೂ ಕರೆಕ್ಟ್ ಇದ್ರೆ ಈಗ ಸೈನ್ ಇನ್ ಆಗುತ್ತೆ ಆಗಲೇ ಇರುವಾಗ ನೀವು ನಿಮಗೆ ಯಾವ ಡೀಟೇಲ್ಸ್ ಬೇಕು ಆ ಡೀಟೇಲ್ಸ್ ಮೂಲಕ ನೀವು ಲಾಗಿನ್ ಆಗಬಹುದು ಸದ್ಯಕ್ಕೆ ನಾವು ಸೋ ಇಲ್ಲಿ ನಾವು ಆಧಾರ್ ಕಾರ್ಡ್ ದಿಂದ ಆಗ್ತಾ ಇದೀವಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚಾನ ಹಾಕಿ ಕೊಟ್ಟಾಗ ಒಂದು ಓಟಿಪಿ ಬಂದಿರುತ್ತೆ ಆ ಓಟಿಪಿ ಮೂಲಕ ನೀವು ಲಾಗಿನ್ ಅನ್ನು ಹಾಕಬೇಕು ಈಗ ನಾವು ಆ ಓಟಿಪಿ ನಮ್ಮ ಒಂದು ಮೊಬೈಲ್
ಕಾರ್ಡ್ ಗೆ ಮೊಬೈಲ್ ನಂಬರ್ ಗೆ ಬಂದಿದೆ ಅದರಿಂದ ಯೂಸ್ ಓಟಿಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಯೂಸ್ ಅನ್ನೋ ಓಟಿಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಲಾಗಿನ್ ಅನ್ನು ಸಕ್ಸೆಸ್ಫುಲಿ ಆಗುತ್ತೆ ಅಂತಲೇ ಹೇಳ್ಬೋದು ಲಾಗಿನ್ ಆದಮೇಲೆ ನಿಮಗೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಬರುತ್ತೆ ಸೊ ಆವಾಗಲೇ ಹೇಳಿರುವ ಹಾಗೆ ನಿಮಗೆ ಡ್ಯಾಶ್ಬೋರ್ಡ್ ಬರುತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಡ್ಯಾಶ್ಬೋರ್ಡ್ ಕಾಣ್ತಾ ಇದೆ ಈ ಥರ ನಿಮಗೆ ಡ್ಯಾಶ್ಬೋರ್ಡ್ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಕಾರ್ನರಲ್ಲಿ ಲೆಫ್ಟ್ ಕಾರ್ನರಲ್ಲಿ ಕಾಮನ್ ರಿಜಿಸ್ಟ್ರೇಷನ್ ಫೆಸಿಲಿಟಿ ಅನ್ನೋ ಆಪ್ಷನ್ ಇದೆ ನೋಡಿ ಈ ಕಾಮನ್ ರಿಜಿಸ್ಟ್ರೇಷನ್ ಫೆಸಿಲಿಟಿ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಸೊ ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೂರು ರೀತಿಯಾಗಿ ಒಂದಿಷ್ಟು ಆಪ್ಷನ್ ಓಪನ್ ಆಗುತ್ತೆ ನ್ಯೂ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಸ್ಟೇಟಸ್ ಮತ್ತು ಗೆಟ್ ಆರ್ ಸಿ ಡೀಟೇಲ್ಸ್ ಅಂತ ಸೊ ನೀವು ನಿಮಗೆ ಆವಾಗಲೇ ಹೇಳಿರುವ ಹಾಗೆ ಒಂದು ರೇಷನ್ ಕಾರ್ಡ್ ಮಿತ್ರ ಐ ಡಿ ಕಾರ್ಡಿಂದ ನೀವು ರೇಷನ್ ಕಾರ್ಡನ್ನು ಮಾಡಿಕೊಡ್ಬೋದು ಮತ್ತು ಅದರ ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು ಮತ್ತು ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಕೂಡ ಇಲ್ಲಿ ನೀವು ತಿಳ್ಕೊಬೋದು ಸೊ ಅದಕ್ಕೆ ನಾವು ನ್ಯೂ ರಿಜಿಸ್ಟ್ರೇಷನ್ ಕಾರ್ಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಸೊ ಈ ಥರ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕ್ಬೋದು ಇಲ್ಲಿ ಜನರಲ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸು ಅಡಿಷನಲ್ ಡೀಟೇಲ್ಸು ರೇಷನ್ ಕಾರ್ಡ್ ಮೆಂಬರ್ಸ್ ಡೀಟೇಲ್ಸು ಆಮೇಲೆ ಒಂದಿಷ್ಟು ಎನ್ಕ್ಲೋಸರ್ಸನ್ನು ಅಟ್ಯಾಚ್ಮೆಂಟ್ ಮಾಡಬೇಕಾಗುತ್ತೆ ಒಂದಿಷ್ಟು ಎನ್ ಎಫ್ ಎಸ್ ಇದು ಇದು ಕ್ರೈಟೇರಿಯ ಇದೆ ಆ ಕ್ರೈಟೇರಿಯನ್ನು ನೀವು ಹಾಕಬೇಕಾಗುತ್ತೆ ಹಾಕಿ ಆದಮೇಲೆ ಇಲ್ಲಿ ನಾವು ನಮ್ಮದೇ ಆದಂಥ ಸೊ ಇಲ್ಲಿ ಈ ಥರ ಎಲ್ಲವೂ ಕೂಡ ನೀವು ಡೀಟೇಲ್ಸನ್ನು ಹಾಕ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಏನಾದರೂ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಬೇಕಾಗಿತ್ತಂದರೆ ಇಲ್ಲಿ ನೀವು ಗೆಟ್ ರೇಷನ್ ಕಾರ್ಡ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರೇಷನ್ ಕಾರ್ಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಹಾಕಿದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಆ ಡೀಟೇಲ್ಸ್ ಬರುತ್ತಂತಲೇ ಹೇಳ್ಬೋದು ಸೊ ಈ ಥರ ಒಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಪೋರ್ಟಲ್ ಮತ್ತು ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ರೇಷನ್ ಕಾರ್ಡ್ ಮಿತ್ರ ಐಡಿಯನ್ನು ಕೊಡ್ತಾ ಇದ್ರು ಅದರಿಂದ ನೀವು ಹೊಸ ರೇಷನ್ ಕಾರ್ಡ್ ಹಾಕ್ಬೋದು ಕರೆಕ್ಷನ್ ಮಾಡ್ಬೋದು ಎಲ್ಲ ರೀತಿಯಾಗಿ ಒಂದು ಆಪ್ಷನ್ ಇತ್ತು ಸೊ ಅದನ್ನು ಐಡಿಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಲಾಗಿನ್ ಆಗೋದು ಹೇಗೆ ಅದು ಕೆಲಸ ಮಾಡೋದು ಹೇಗೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು